चुनावी कर्नाटक राज्य कांग्रेस पक्ष अत्यधिक बहुमत इंदु ना जयशाली आगे मोट मदलिगे नानु कर्नाटक समस्त मतदार कांग्रेस पक्षद परवागी धन्यवाद बयसुत्तेने। विशेषवागी कर्नाटकदाद्यंत नम्म अल्पसंख्यात समुदाय शेकड़ा सुमारु 97% नष्टु ना कांग्रेस पक्षद बेन्नेलुबागि निंतु कांग्रेस पक्ष बेंबलिसिद्दु 135 अभ्यर्थिगळु आय्केयागलु नम्म अल्पसंख्यात समुदायद कोडुगे इदे। इदरल्लि अदरल्लि विशेषवागि नम्म विजयपुर जिल्लेयल्लि सुमारु नावु 3.5 लक्ष अल्पसंख्यात मतदाररिद्दु इडी जिले 8 मतक्षेत्रदाद्यंत 97-98% नष्टु नावु कांग्रेस पक्षक्के बेंबलिसि सुमारु जिल्लेयाद्यंत 6 जन कांग्रेस पक्षद अभ्यर्थिगळु आय्केयागलु ನಾವು ಪ್ರಮುಖ ಕಾರಣೀಭೂತರಾಗಿದ್ದೇವೆ। ವಿಜಯಪುರ ನಗರದಲ್ಲಿ ನಮ್ಮ ಅಭ್ಯರ್ಥಿ ಸೋತಿರಬಹುದು, ಆದರೂ ನಾವು ಈ ಹಿಂದೆ ಪಡೆದಂತ 2018 ರ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು 69,000 ಮತಗಳನ್ನು ನಾವು ಪಡೆದಿದ್ದೇವೆ। ಆದರೆ ಈ ಬಾರಿ ಅದಕ್ಕಿಂತ ಹೆಚ್ಚಾಗಿ ನಾವು ಸುಮಾರು 85,500 ಚಿಲ್ಲರೆ ಮತಗಳನ್ನು ನಾವು ಪಡೆದಿದ್ದೇವೆ। ಆದರೂ ನಮಗೆ ಸೋಲಾಗಿದೆ। ನಾವು ಈ ಸೋಲನ್ನು ಮುಂದಿನ ದಿನಮಾನಗಳಲ್ಲಿ ಸವಾಲಾಗಿ ಸ್ವೀಕಾರ ಮಾಡುತ್ತೇವೆ। ಯಾಕಂದ್ರೆ ಈ ಸೋಲು ನಮಗೆ ಸೋಲು ಅಲ್ಲ, ಯಾಕಂದ್ರೆ ಈ ಸೋಲು ಕುತಂತ್ರ ಹಾಗೂ ಷಡ್ಯಂತ್ರದಿಂದ ಅವರು ಗೆದ್ದಿದೆ, ನಾವು ಸೋತಿದ್ದೇವೆ। ಈ ಷಡ್ಯಂತ್ರ ಏನಂದ್ರೆ आय्के नगर शासक हिंदे 5 वर्ष शासकर और शासक अवधि कंदाय अधिकारी जिलाडळित इवरेल्लरू कूडी सुमारु 30-40,000 बोगस मतदाररन्नु लीगल आगि सेर्पडेगोळिसि नमगे मरळु माडिद्दारु। ಅದು ಯಾಕ ನಾವು ಹೇಳ್ತಾ ಇದ್ದೇವೆ ಅಂದ್ರೆ ಈ ಚುನಾವಣೆಯಲ್ಲಿ ಏನು ಮೊನ್ನೆ ಚುನಾವಣೆ ನಡೆಯಿತು, ಆ ಚುನಾವಣೆಯಲ್ಲಿ ನಾವು ಎಷ್ಟೋ ಜನರಿಗೆ ಅದರಲ್ಲಿ ಹಿಡಿದಿದ್ದೇವೆ, ಹಿಡಿದು ನಾವು ಪೊಲೀಸರಿಗೆ ಒಪ್ಪಿಸಿದ್ದೀವಿ। ಒಪ್ಪಿಸಿದ ಮೇಲೂ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಅವರನ್ನು ಬಿಟ್ಟಿದ್ದಾರೆ। ಆದರೆ ಆ ಹೋರಾಟ ನಾವು ಮುಂದೆನೂ ತಗೊಳ್ತೀವಿ, ನಮ್ಮ ಬರಂತ ಸರ್ಕಾರಕ್ಕೆ ನಾವು ಆಗ್ರಹನ ಮಾಡ್ತೀವಿ, ನಾವು ಒತ್ತಾಯನ ಮಾಡ್ತೀವಿ। ಏನು ನೀವು ಮುಂದಿನ ನಮ್ಮ ಸರ್ಕಾರ ಬರುತ್ತೆ, इवर ऐन अधिकारी नम जो बीजेपी कईगोबी ऐन इवर के अधिकार मेले शिस्तु क्रम तक न्यायांग तनिखे नडसी मने मने ऐन विजयपुर नगर मत क्षेत्र ऐन नम लिमिटेशन ऐन आ लिमिटेशन प्रकार मने मने सर्वे सर्वे यार ओरिजिनल वोटर्स ऐन अवर नोडे ಇದು ನಾವು ಇಟ್ ಗಟ್ಟಿಮುಟ್ಟಿಯಾಗಿ ಹೇಳ್ತಾ ಇದ್ದೇವೆ ಅಂದ್ರೆ ನಮ್ಮ ಏನು ಈಗ ಶಾಸಕರು ಆಯ್ಕೆ ಆಗಿದ್ದಾರೆ, ಇವರದು ಒಂದು ಚಿಂಚೋಳಿಯಲ್ಲಿ ಶುಗರ್ ಫ್ಯಾಕ್ಟರಿ ಇದೆ, ಇನ್ನೊಂದು ಅವರ ಕೋಲ್ ಸ್ಟೋರೇಜ್ ಇದೆ, ಅದು ಬಿಟ್ಟು ಸಿದ್ದಶ್ರೀ ಏನು ಅವರ ಬ್ಯಾಂಕ್ ನಡೆಸ್ತಾ ಇದ್ದಾರೆ, ಇಡಿ ರಾಜ್ಯದಂತ ಅವರ ಬ್ರಾಂಚ್ ಗಳು ಇದ್ದಾವೆ, ಅಲ್ಲಿನ ಸಿಬ್ಬಂದಿಯವರಿಗೂ ಇಲ್ಲಿ ಮತದಾರರನ್ನಾಗಿ ಮಾಡಿದ್ದಾರೆ। ಅವರು ಮತದಾರರನ್ನಾಗಿ ಮಾಡಿ ಅವರಿಗೆ ಪ್ಯಾನ್ ಕಾರ್ಡ್ ಮೂಲಕ ಬೋಗಸ್ ವೋಟಿಂಗ್ ಮಾಡಿಸಿ ಆದರೂ ನಾವು ತುಂಬಾ ಪ್ರಯಾಸ ಪಟ್ಟಿವಿ, ಎಷ್ಟೋ ಜನರಿಗೆ ನಾವು ಹಿಡಿದೇವಿ, ಸ್ವಲ್ಪ ಜನರಿಗೆ ನಮಗೆ ಹಿಡಿಲಿಕ್ಕೆ ಆಗಲಿಲ್ಲ, ಅವರು ಏನೋ ತಪ್ಪಿಸಿಕೊಂಡು ನಮಗೆ ಆರೋರಿಗೆ ನಾವು ತಿಳಿಸಿದೀವಿ। ಆರೋ ಏನು ಹೇಳ್ತಾರೆ ಲಿಸ್ಟ್ ನಲ್ಲಿ ಇದೆ, ಆ ಲಿಸ್ಟ್ ನಲ್ಲಿ ಇದೆ ಅನ್ನೋದು ಅವರು ಮೊದಲಿಂದ ಗೊತ್ತಿದೆ ಅವರಿಗೆ, ಯಾಕಂದ್ರೆ ಅವರೇ ಮಾಡಿದಂತ ಕುತಂತ್ರ ಇದು। ಲೀಗಲ್ ಆಗಿ ನೀವು ಮತದಾರರ ಪಟ್ಟಿಯಲ್ಲಿ ಸೇರಿಸ್ತೀರಿ, ಅವರು ಈ
ನಮ್ಮ ನಗರ ಮತಕ್ಷೇತ್ರದ ರಹವಾಸಿ ಇದ್ದಾರಾ ಇಲ್ಲ ಅನ್ನೋದು ಪರಿಶೀಲನೆ ಮಾಡೋದು ಕರ್ತವ್ಯ ಅವರದು ಅದು ಮಾಡದೇ ಅವರು ಇದೇನು ಬೋಗಸ್ ಮತದಾರರನ್ನು ನೀವು ಸೇರಿಸಿದ್ದೀರಿ ಈ ಕಾರಣದಿಂದ ನಾವು ಇವತ್ತು ನಮಗೆ ಸೋಲಾಗಿದೆ ಈ ಸೋಲ ಈ ಸೋಲನ್ನು ನಾವು ಇದಕ್ಕಾಗಿ ನಾವು ಸವಾಲಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ ಒಂದು ಈಗ ಏನು ನಮ್ಮ ನಾಯಕರಾದಂತ ಮುಶ್ರೀಬ್ ರವರು ಸೋಲ್ ಕಂಡಿದ್ದಾರೆ ನಾವು ನಮ್ಮ ಜಿಲ್ಲೆಯ ನಾಯಕರಿರಲಿ ನಮ್ಮ ರಾಜ್ಯ ನಾಯಕರಿರಲಿ ಅವರಲ್ಲಿ ನಾವು ವಿನಂತಿ ಮಾಡುತ್ತೇವೆ ಸರ್ಕಾರ ರಚನೆ ಆದ ಮೇಲೆ ಅವರನ್ನು ಒಂದು ನಮ್ಮ ವಿಜಯಪುರ ನಗರ ಪ್ರತಿನಿಧಿಸಕ್ಕಾಗಿ ವಿಶೇಷವಾಗಿ ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ನೀಡಬೇಕೆಂದು ನಾವು ಅವರಲ್ಲಿ ಮನವಿ ಮಾಡುತ್ತೇವೆ ಒಂದು ಮುಂದೆ ಈಗ ಏನು ಈ ಹಿಂದೆ ಹಿಂದಿನ ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತ ಟೂಬಿ ಮಿಸಲಾತಿಯನ್ನು ಇವರೇನು ರದ್ದು ಮಾಡಿದ್ದಾರೆ ಆ ಟೂಬಿ ಮಿಸಲಾತಿಯನ್ನು ತಕ್ಷಣ ಇವರು ಕೋರ್ಟ್ ನಲ್ಲಿ ಇರುವಂತ ಕೇಸ್ ಹಿಂಪಡೆದು ಆ ಟೂಬಿ ಮಿಸಲಾತಿಯನ್ನು ಮರುಸ್ಥಾಪಿಸಿ ಈ ಹಿಂದೆ ಕೊಡುತ್ತಿರುವಂತ 4% ಏನು ತಾವು ನಮಗೆ ರಿಸರ್ವೇಷನ್ ಇತ್ತು ಅದು ಹೆಚ್ಚಿಗೆ ಮಾಡಿ ಯಾಕಂದ್ರೆ ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ ಈಗ ಅದು ಸುಮಾರು 6 ರಿಂದ 8% ಹೆಚ್ಚಿಗೆ ಮಾಡಬೇಕೆಂದು ನಾನು ನಮ್ಮ ಸರ್ಕಾರಕ್ಕೆ ನಾವು ವಿನಂತಿ ಮಾಡುತ್ತೇವೆ ಅದು ಬಿಟ್ಟು ಏನು ನಮ್ಮ ಅಲ್ಪಸಂಖ್ಯಾತರ ಈ ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುದಾನವನ್ನು ಅಲ್ಪಸಂಖ್ಯಾತ ಕಲ್ಯಾಣ ಇದಕ್ಕೆ ಏನು ತಾವು ಅನುದಾನವನ್ನು ಕೊಟ್ಟಿದ್ರಿ 3150 ಕೋಟಿ ರೂಪಾಯಿ ಆ ಅನುದಾನವನ್ನು ಇವರು ಬಿಜೆಪಿ ಸರ್ಕಾರ ಕಡಿತ ಮಾಡಿ ಅದು 4-500 ಗೆ ಅಂತ ನಿಂದಿಸಿದ್ದಾರೆ ಅದನ್ನು ತಾವು ಈ ನಡೆದಂತ ಈ ಚುನಾವಣೆಯಲ್ಲಿ ಸುಮಾರು 5000 ಕೋಟಿ ಅನುದಾನವನ್ನು ಮಾಡುವ ತಾವು ಭರವಸೆಯನ್ನು ನಮಗೆ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೀರಿ ಅಲ್ಪಸಂಖ್ಯಾತರಿಗೆ ತಾವು ನೀಡಿದ್ದೀರಿ ಅದನ್ನು ಸರ್ಕಾರ ಬಂದ ಮೇಲೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅನುದಾನವನ್ನು 5000 ಕೋಟಿ ರೂಪಾಯಿ ನಮಗೆ ಪ್ರತಿ ವರ್ಷ ಅನುದಾನವನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ನಮ್ಮ ನಮ್ಮಲ್ಲಿ ಇರುವಂತ ಏನು ಸಮಸ್ಯೆಗಳು ಇದ್ದಾವೆ ತಾವು ಸ್ಪಂದಿಸಬೇಕು ನಮಗೆ ಆಶಾಭಾವವಿದೆ ಈ ಸರ್ಕಾರ ಮಾಡೇ ಮಾಡುತ್ತೆ ಜನಪರವಾದ ಕಾರ್ಯಕ್ರಮಗಳನ್ನು ಇವರು ಕೊಡ್ತಾರೆ ಅಂತ ಹೇಳಿ ಜನಾನು ನಂಬಿದ್ದಾರೆ ಆ ನಂಬಿಕೆ ಯಾವತ್ತೂ ಹುಸಿಯಾಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈ ಹಿಂದಿನ ಸರ್ಕಾರದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ದರು ಆ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದಕ್ಕಾಗಿಯೇ ಕರ್ನಾಟಕದ ಜನತೆ ಏನು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ 5 ಗ್ಯಾರಂಟಿಗಳು ಇದ್ದಾವೆ ಅದು 100 ಕ್ಕೆ 100 ಜಾರಿ ಆಗಿ ಆಗ್ತವೆ ಅಂತ ಹೇಳಿ ನಾವು ಭರವಸೆಯೊಂದಿಗೆ ಜನಾನು ನಂಬಿಕೆ ಇಟ್ಟಿದ್ದಾರೆ ಅದರ ಮೇಲೆ ನಮಗೂ ನಂಬಿಕೆ ಇದೆ ಈ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವಿಂದು ಕರೆದಿದ್ದೇವೆ